ನಮಸ್ಕಾರ ಇದು ರಾಜಸ್ಥಾನದ ಮೂರನೇ ವಿಡಿಯೋ ನಾವು ಈಗಿರೋದು ಜೈಪುರದಲ್ಲಿ ಸೊ ರಾಜಸ್ಥಾನದಲ್ಲಿ ಎಲ್ಲ ಒಂದೊಂದು ಊರಿಗೂ ಒಂದೊಂದು ಬಣ್ಣದ ಹೆಸರು ಇಟ್ಟಿದ್ದಾರೆ ಈಗ ಜೈಪುರಿಗೆ ಪಿಂಕ್ ಸಿಟಿ ಅಂದರೆ ಗುಲಾಬಿ ಸಿಟಿ ಗುಲಾಬಿ ನಗರ ಅಂತ ಹೇಳ್ತಾರೆ ಇದು ಹೆಸರು ಹೆಂಗೆ ಬಂತಪ್ಪ ಅಂತಂದರೆ 1876 ಆಗಿನ ರಾಜ ಮಹಾರಾಜ ರಾಮ್ ಸಿಂಗ್ ಅಂತ ಅನ್ನೋರು ಬ್ರಿಟನ್ ಇಂದ ರಾಣಿ ಬರ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಜೈಪುರ ಒಂದು ಸಿಟಿನ ಡೆಕೋರೇಟ್ ಮಾಡಬೇಕು ಅಂತ ಇಡೀ ಸಿಟಿನ ಈ ಒಂದು ಬಣ್ಣದಲ್ಲಿ ಪೇಂಟ್ ಮಾಡಿಸಿದ್ರಂತೆ ರಾಣಿ ಬಂದಾಗ ಈ ಒಂದು ಬಣ್ಣಕ್ಕೆ ಇಂಗ್ಲಿಷ್ನಲ್ಲಿ ಸಮಾನಾರ್ಥಕ ಪದ ಸಿಗದೇ ಇದ್ದಾಗ ಪಿಂಕ್ ಅಂತ ಅಂದ್ರಂತೆ ಹಾಗಾಗಿ ಈ ಸಿಟಿ ಹೆಸರು ಪಿಂಕ್ ಸಿಟಿ ಅಂತ ಆಯಿತು ಈಗ ನೀವು ನೋಡಿದ್ರೆ ಎಲ್ಲ ಗೋಡೆನೂ ಇದೇ ಕಲರು ಅದ್ರ ಮೇಲೆ ವೈಟ್ ಡಿಸೈನು ಈಗ ನಾವಿಲ್ಲಿ ಸಾಲಾಗಿ ನೋಡ್ತಾ ಇರೋದು ಅಂಗಡಿಗಳು ಎಲ್ಲ ಅಂಗಡಿಗಳ ಹೆಸರು ಜೊತೆಗೆ ಒಂದು ಸಂಖ್ಯೆ ಅದಿರುತ್ತೆ ಅದರಿಂದ ನೀವು ಆ ಅಂಗಡಿನ ಹುಡ್ಕೊಂಡು ಹೋಗೋದು ಒಂದು ಸ್ವಲ್ಪ ಈಸಿ ಆಗುತ್ತೆ ಈಗ ನಾವು ಅಂಗಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣ ಈಗ ನಾವು ಹೋಗ್ತಾ ಇರೋ ಒಂದು ಅಂಗಡಿ ಬಗ್ಗೆ ಮಾತಾಡ್ತೀನಿ ಅಲ್ಲಿ ಈಗ ಹೇಳಬೇಕಂದ್ರೆ ರಾಜಸ್ಥಾನದಲ್ಲಿ ಅಮೃತಶಿಲೆ ಏನಿದೆ ಅದು ಬಹಳನೇ ಫೇಮಸ್ಸು ಈಗ ನಾವು ಹೋಗ್ತಾ ಇರೋ ಅಂಗಡಿಲಿ ಅಮೃತ ಶಿಲೆನ ಬಹಳ ಚೆನ್ನಾಗಿ ಅಂದ್ರೆ ಒಂದು ವಿಗ್ರಹ ಮಾಡೋದಿರ್ಲಿ ಅದೆಲ್ಲ ನಾವು ನೋಡ್ಬೋದು ಈಗ ನೋಡಿ ಇಲ್ಲಿ ಅಮೃತ ಶಿಲೆಯಿಂದ ವಿಗ್ರಹ ಮಾಡ್ತಾ ಇದ್ರು ಕೃಷ್ಣನ್ ಮೂರ್ತಿ ತುಂಬಾನೇ ಚಂದ ಇತ್ತು ಅದು ಈಗ ನಾ ಕೆಲವೊಂದು ವಿಗ್ರಹ ತೋರಿಸ್ತೀನಿ ನಿಮ್ಗೆ ಇದ್ರ ಡೀಟೇಲಿಂಗ್ ನೋಡಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಅನಿಸ್ತು ಶಿವಲಿಂಗ ಆ ಡೀಟೇಲಿಂಗ್ ನೋಡಿ ಅದ್ರ ಮೇಲೆ ಒಂದೊಂದು ಮೂರ್ತಿನೂ ಇಷ್ಟು ಚಂದ ಇದೆ ಅಂತಂದ್ರೆ ಅವನ ನಗು ಆ ಒಂದು ಕಣ್ಣು ಆ ತೇಜಸ್ಸು ಅಷ್ಟು ವಿಗ್ರಹ ಮನೆಗೆ ತಗೊಂಡ್ ಬಂದ್ಬಿಡುವ ಅನ್ನುವಷ್ಟು ಆ ಮುಖದಲ್ಲಿ ಆ ಸಣ್ಣ ಮಂದಹಾಸ ಆ ವೈಬ್ ಅಂತಾರಲ್ಲ ಅದು ಡಿಫ್ರೆಂಟ್ ಆಗೇ ಇತ್ತು ಈಗ ನೋಡಿ ರಾಮ ಲಕ್ಷ್ಮಣ ಸೀತೆ ಅಷ್ಟು ಮುದ್ದು ಮುದ್ದಾಗಿದ್ವು ಎಲ್ಲ ವಿಗ್ರಹಗಳು ಈ ರಾಮನ್ ವಿಗ್ರಹ ನೋಡಿ ಒಂಥರ ತೇಜಸ್ಸೇ ಬೇರೆ ಅಷ್ಟು ಚಂದ ಅವ್ರ ವಿಗ್ರಹನ ಅಲ್ಲಿ ಮಾಡ್ತಾ ಇದ್ರು ಹಾಗೆ ಅಲ್ಲೊಂದಿಷ್ಟು ಈ ಪಾಟ್ಸ್ ಇದ್ವು ಅದು ಸಹ ಇಷ್ಟು ಚಂದ ಡಿಸೈನ್ ಅದ್ರ ಮೇಲೆ ಅಂತಂದ್ರೆ ಅಮೇಝಿಂಗ್ ಈಗ ನೀವು ನೋಡ್ತಾ ಇರೋ ರಾಜಸ್ಥಾನಿ ರಜಾಯಿ ಅಂತ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಒಂದು ಇದು ತುಂಬಾ ಹಗುರವಾಗಿರುತ್ತೆ ಹಾಗೆ ಇದು ಸೆಕೆಗಾಲದಲ್ಲಿ ತಂಪಾಗಿಡುತ್ತೆ ಹಾಗೆ ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ ನಾನು ಒಂದು ತಗೊಂಬಂದಿದ್ದೀನಿ ನಂಗೂ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನೀವೀಗ ನೋಡ್ತಾ ಇದ್ದೀರಲ್ಲ ಅದ್ರ ಮೇಲೆ ಡಿಸೈನ್ಸ್ಗಳಿವೆ ಈ ಡಿಸೈನ್ಸ್ ಏನಿದೆ ಏನು ಕೆಮಿಕಲ್ ಯೂಸ್ ಮಾಡದೆ ಮಾಡೋದಿದು ಎಲ್ಲ ಬಣ್ಣಗಳು ಸಹ ಈಗ ತೆಂಗಿನಕಾಯಿ ಇರ್ಬೋದು ಸಾಸಿವೆ ಆಮೇಲೆ ಪಾಲಕ್ ಅದನ್ನೆಲ್ಲ ಬಳಸ್ಕೊಂಡು ಅವ್ರು ಮಾಡಿರೋದು ನೀವೇ ಅವ್ರ ಬಾಯಲ್ಲಿ ಕೇಳಿ ಹೇಗ್ ಮಾಡ್ತಾರೆ ಅಂತ ನೋಡಿ ये पहला ब्लॉक है अभी मास्टर आर्टिस्ट इसमें चार से पांच कलर प्रिंट कर सकते हैं बट राइट नाउ ओनली टू कलर टू ब्लॉक सेकंड ब्लॉक ये होता है इसको बोलते हैं सप्लीमेंट्री ब्लॉक ये जयपुर का एंड ब्लॉक प्रिंटिंग होता देखिए आप प्रिंटिंग करने के बाद इसको वॉश करके वॉशिंग के लिए मिनिमम 6 आवर चाहिए अप्रैल मई जून में बहुत अच्छी प्रिंटिंग होती है कोई भी केमिकल कोई भी सिंथेटिकल होगा तो पानी में डालते कलर निकल जाएगा और ये वेजिटेबल कलर अभी राइट में आपको वॉश करके दिखाता हूँ ये देखो आप कोई कलर निकल रहा है कोई नहीं बट ये हर्बल पाउडर है जो 40 तरह की जड़ी बूटी से बनाते हैं अलग अलग बेस के लिए अलग अलग मिनरल सोर्स होता है देखो आप पानी का कोई कलर चेंज है एनी वाटर कलर चेंज नो बट वेन यू ड्रॉप इन वाटर दिस कलर विल चेंज इन बैकग्राउंड आल्सो चेंज मैडम प्रिंटिंग एजेटिक रहेगा बट इसका बेस चेंज हो जाएगा देखो ये जयपुर का ब्लॉक प्रिंटिंग होता है इसी तरह की प्रिंटिंग से हम यहाँ टेक्सटाइल के आइटम बनाते हैं साड़ी बनाते हैं बेडशीट बनाते हैं ड्रेस मेटल बनाते हैं बट जयपुर का सबसे फेमस आइटम बनाते हैं 100 ग्राम का रजाई जो सर्दी में गर्म होता है गर्मी में ठंडा होता है जयपुर पूरी दुनिया में फेमस है फॉर द ज्वेलरी के लिए कटिंग एंड पॉलिशिंग के लिए
ये सब चीजें कैसे बनती है आपको अंदर देखना है, राजस्थान कॉर्पोरेशन का स्टोर है, इकडे प्राइसेस फिक्स है डायरेक्ट फैक्ट्री तो। ಹಾಗೆ ಅಂಗಡಿ ಒಳಗಡೆ ಹೋದ್ವಿ, ಅಂಗಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಕ್ಯಾನ್ವಸ್ ಪೇಂಟಿಂಗ್ ಇರ್ಬೋದು, ವಿಗ್ರಹಗಳಿರ್ಬೋದು, ಎಸ್ಪೆಷಲಿ ಆಂಟಿಕ್ ಪೀಸಸ್ ಏನಂತೀವಲ್ಲ ಈ ಶೋ ಪೀಸಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಒಂದೇ ಒಂದು ವಸ್ತು ಮೇಲೆ ಎಂ ಆರ್ ಪಿ ಬರ್ಕೊಂಡಿರಲ್ಲ. ಸೊ ಅವರು ನಾವು ಹೇಗಾದ್ರೂ ಅಲ್ಲಿಯವರಲ್ಲ ಅಂತ ಗೊತ್ತಾಗುತ್ತಲ್ಲ, ಅವ್ರವರಲ್ಲೇ ಅವ್ರ ಭಾಷೆಯಲ್ಲಿ ಮಾತಾಡಿಕೊಂಡು ಸನ್ನೆ ಮಾಡಿಕೊಂಡು ನಮ್ಮ ಮುಖ ನೋಡಿ ಬೆಲೆ ಹೇಳ್ತಾರೆ. ಹಾಗಾಗಿ ಸರಿಯಾಗಿ ಹೆರಿತಾರೆ. ಹಾಗಾಗಿ ತುಂಬ ಯೋಚನೆ ಮಾಡಿ ಶಾಪಿಂಗ್ ಮಾಡಬೇಕಾಗತ್ತೆ. ನಾನು ಇನ್ನೇನು ಶಾಪಿಂಗ್ ಮಾಡಿದೆ ಅದನ್ನ ನೀವು ನನ್ನ ರಾಜಸ್ಥಾನ್ ಶಾಪಿಂಗ್ ವಿಡಿಯೋದಲ್ಲಿ ನೋಡ್ಬೋದು. ನಾನು ಹಾಕ್ತೀನಿ ಆ ಲಿಂಕ್ನ, ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡ್ಬೋದು. ಹಾಗೆ ನಾವು ವಾಪಸ್ ನಾವು ಉಳ್ಕೊಂಡಿರೋ ಜಾಗಕ್ಕೆ ಹೊರಟ್ವಿ. ಜೈಪುರು ಬೆಳಗ್ಗೆ ಎಷ್ಟು ಚಂದ ಕಾಣುತ್ತೋ ರಾತ್ರಿ ಇನ್ನೂ ಚಂದ ಕಾಣ್ತಾ ಇತ್ತು. ಆ ಲೈಟಿಂಗ್ ಅರೇಂಜ್ಮೆಂಟ್ಸು, ಆ ವೈಬು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಂಗೆ ಜೈಪುರ್ ಇಷ್ಟ ಆಯಿತು. ಸೊ ಐ ಮಸ್ಟ್ ಸೇ ಜೈಪುರ್ ಯು ಹ್ಯಾವ್ ಅ ಲಿಟಲ್ ಪೀಸ್ ಆಫ್ ಮೈ ಹಾರ್ಟ್ ವಿತ್ ಯು ಆ್ಯಂಡ್ ಐ ರಿಯಲಿ ವಾಂಟ್ ಟು ಕಮ್ ಬ್ಯಾಕ್. ಸೊ ನಿಮಗೆ ನಾನು ನನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.